ಅಮೃತದ ಕಲಶ ಇತ್ತು. ಆ ಅಮೃತದ ಕಲಶ ಇದ್ದಾಗ ದೈತ್ಯರು ಬಂದು ಅಪಹಾರ ಮಾಡಿಕೊಂಡು ಹೋದರು. ದೇವರ ಕೈಯಲ್ಲಿದ್ದಂತಹ ಅಮೃತದ ಕಲಶವನ್ನು ಹೇಗೆ ದೈತ್ಯರು ಅಪಹಾರ ಮಾಡಲಿಕ್ಕೆ ಸಾಧ್ಯ ಅಂತ ದೊಡ್ಡ ಪ್ರಶ್ನೆಯಲ್ಲಿ. ಆಗ ಅಲ್ಲಿ ಭಗವಂತ ಸ್ವತಃ ತಾನು ಕೂಡ ದೈತ್ಯರ ನಿಜವಾದ ಮನಸ್ಸಿನ ಒಳ ಮರ್ಮ ಏನು ಅಂತ ಲೋಕದಲ್ಲಿ ಎಲ್ರಿಗೂ ತಿಳಿಸ್ಬೇಕಿತ್ತು. ಆಗಲೂ ಅವರ ಕೈಗೆ ಕೊಡದೆ ದೇವತೆಗಳಿಗೆ ಹಂಚಿದ್ದಿದ್ರೆ ಆಗ ಭಗವಂತ ಪಕ್ಷಪಾತಿ ಆಗ್ತಿದ್ದ. ಆದರೆ ಅವರಲ್ಲಿ ಇರುವಂತಹ ಒಳತೋಟಿ ಏನಿದೆ, ನಿಜವಾದ ಮಾತ್ಸರ್ಯ, ಒಳಗಿರುವ ದ್ವೇಷ, ಇದನ್ನೆಲ್ಲ ಲೋಕಕ್ಕೆ ತೋರಿಸಿಕೊಡಬೇಕಿತ್ತು. ಅದಕ್ಕೋಸ್ಕರ ಧನ್ವಂತರಿ ಸುಮ್ಮನಾದ, ಮತ್ತೆ ಇನ್ನೊಂದು ರೂಪದಿಂದ ಮೋಹಿನಿಯಾಗಿ ಆ ಸಮಸ್ಯೆಯನ್ನು ಪರಿಹರಿಸಿದ. ಇವತ್ತಿಗೂ ಹಾಗೆ ನಮ್ಮಲ್ಲಿರುವ ಎಲ್ಲ ಒಳಮನಸ್ಸಿನ ಬೇಗುದಿಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾವೆಲ್ಲರೂ ಒಂದು ಅಂತನ್ನುವ ಯೋಚನೆಯನ್ನು ಇವತ್ತು ಮತ್ತೆ ಹುಟ್ಟಿಸ್ಲಿಕ್ಕೋಸ್ಕರ ಬಹುಶಃ ವ್ಯಾಸರು ಕೂಡ ಸುಮ್ಮನಾಗಿದ್ರು. ವ್ಯಾಸರಾಯರು ಈ ಮಾತಿನಲ್ಲಿ ನಮಗೊಂದು ಪಾಠವನ್ನು ಹೇಳಿದ್ದಾರೆ. ಏನೇ ಆದರೂ ಕೂಡ ಹೇಳಲಿಕ್ಕೆ ಬಹುಸಂಖ್ಯಾತರು ಅಂತ ಹೆಸರಿದ್ರೂ ಕೂಡ ಆಗುವ ದೌರ್ಜನ್ಯಗಳಿಗೆ ನಾವು ಒಟ್ಟಾಗದೇ ಇದ್ರೆ ನಾವು ಯಾವತ್ತೂ ಕೂಡ ಸುರಕ್ಷಿತವಲ್ಲ ಅನ್ನುವ ಒಂದು ಸಂದೇಶ ಈ ಘಟನೆಯ ಮೂಲಕ ನಮಗೆ ತೋರಿ ಬರ್ತಾ ಇದೆ. ಅದರಿಂದ ರಾಜನಾಗಿ ನಡೆದುಕೊಳ್ಬೇಕಾದವನು ಹೇಗಿರಬೇಕು, ಇವತ್ತು ಹೇಗಿದೆ, ಹೇಗಿರಬಾರ್ದಿತ್ತು, ಎಲ್ಲ ಪ್ರಶ್ನೆಗಳಿಗೂ ಉತ್ತರವಾಗಿ ಭೀಮಸೇನನ ಘಟನೆ ನಮಗೆ ಉತ್ತರವಾಯಿತು. ಗಂಧರ್ವನ ಭೇಟಿಯನ್ನು ಮುಂದಿನ ಕಥೆ ಹೇಳ್ತಾ